30-30 ಅವರು. ಗಾಡಿ ಏನಾದರೂ ಮೂವ್ ಮಾಡ್ತೀರಾ? ಇಲ್ಲ, ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಟ್ರೈಪಾಡ್ ಹಾಕಿದ್ದೀನಿ, ಅದಕ್ಕೆ ನೋಡ್ತಾ ಇದ್ದೀವಿ ಅಷ್ಟು. ಜಸ್ಟ್ ಇಲ್ಲ ಕೇಳ್ತೀನಿ, ಹಂಗಿದ್ರೆ ನಾನು ಸೈಡಲ್ಲಿ ಹಾಕ್ಬಿಡ್ತೀನಿ. ಇಲ್ಲ ಅಲ್ಲ, ಓಕೆ, ಥ್ಯಾಂಕ್ ಯು ಸರ್. ಇದಂಗಂದ್ರೆ ಹೈಡ್ರೋಜಿನ್ ಹೈಡ್ರೋಜಿನ್ ಮೂವ್ ಆಗ್ತಿರೋದು, ಪೆಟ್ರೋಲ್ ಇಂದ ಅಲ್ಲ. ಅಲ್ಲ ಪೆಟ್ರೋಲ್ದು ಅದು ಎರಡೂ ಬೇಕು. ಸ್ವಲ್ಪ ಟ್ರೈ ಮಾಡಿದ್ರೆ ಬಿಚ್ಚಬಹುದು. ಗಾಡಿಯಲ್ಲಿ ಕಿಟ್ಟಿದೆಯೋ ಗೊತ್ತೇ ಇಲ್ಲ. ಇದು ಓಪನ್ ಮಾಡಿ, ಇದು ಸ್ಪಾನರ್ ಸಿಗಲ್ಲ. ಗಾಡಿ ಸ್ಪಾನರ್ ಸಲ ಚಿಕ್ಕ ಇರುತ್ತೆ. ಇಲ್ಲ ಇರುತ್ತೆ, ಅದರಲ್ಲಿ ನೋಡ್ತೀನಿ. ಇದ್ರೆ ಅದೊಂದು ಪವರ್ ನೋಡ್ಕೊಂಡ್ಬಿಟ್ರೆ ಕನ್ಫರ್ಮ್ ಆಗುತ್ತೆ. ಸ್ಪೀಡ್ ಏನು ಜಾಸ್ತಿ ಬೇಡಲ್ಲ ಸರ್, ಕೇಳಬೇಕು ಸ್ಪೀಡ್ ಬೇಕಾಯ್ತು ಅಂತ. ಸ್ಪೀಡ್ ಸ್ಲೋ ಸ್ಪೀಡ್ ಸ್ಲೋ ಸ್ಪೀಡ್ ಅಲ್ಲ. ನಾನು ಎಲೆಕ್ಟ್ರಿಕ್ ಕೊಟ್ಬೋಣ ಅಂತ ಪ್ಲಾನ್ ಮಾಡ್ತೇನೆ. ಎಲೆಕ್ಟ್ರಿಕ್ ದಾ ಬ್ಯಾಟ್ರಿದಾ? ಇಲ್ಲಿ ಬ್ಯಾಟ್ರಿ ಬರುತ್ತೆ. ಅಲ್ಲ ನೀವು ಅವಾಗ ಪವರ್ ಬೇಕಾಗಿಲ್ಲ ಅಲ್ಲ, ವೈರು ಬೇಡ ಏನು ಬೇಡ, ಚಾರ್ಜ್ ಇರುತ್ತೆ ಬೇಡ ಅಂತಾರದು ಬೇಡ ಅಂದರೆ ಕಮ್ಮಿಗೆ ಆಗುತ್ತೆ. ಇನ್ನೊಂದು ರನ್ನಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ, ಪ್ಲಸ್ ಇದರಲ್ಲಿ ನಿಮ್ಗೆ ವೆಯ್ಟ್ ಬಿದ್ದಷ್ಟು ಒಳ್ಳೇದು. ಸರ್ ಅದು ನಮ್ಗೆ ಬೇಕಾಗ ಸ್ಲೋ ಸ್ಪೀಡ್ ಅಲ್ಲ ಸರ್, ಸ್ಲೋ ಸ್ಪೀಡ್ ಅದೇ ಇದೇ ಸ್ಪೀಡ್. ಇದು ಸ್ಲೋ ಸ್ಪೀಡ್ ಅಲ್ಲ ಸರ್, ಸ್ಲೋ ಸ್ಪೀಡ್ ಅದೇ ಕೊಡ್ತೀನಿ ಸರ್ ಒಂದು ನಿಮಿಷ. ಅಲ್ಲ ಸರ್ ಇವ್ರಿಗೆ ಸರ್ ಅಲ್ಲ ಬದಲ. ಹಾಂ ಸರ್, ಇಲ್ಲಿ ಪರಿಚಯ ಯಾರು ಇಲ್ಲ ಅಲ್ವಾ? ಹಾಂ ಹಾಂ ಓಕೆ. ನೀವು ಹಾಂ ಇಲ್ಲ ಬೇಡಲ್ಲ ಅಂದರೆ ಅವರು ಡೈರೆಕ್ಟಾಗಿ ಜನ್ರೇಟ್
Thank you.
Thank you.
आधे इंडियन को 30 लीटर हो गया कुछ भी नहीं आइए क्या फायदा कोई फायदा पूरे घर में बैठ रहे क्या खेला जूते की तरह मैं फिर सॉफ्ट है कोई काफी बोल दो खुला खुला मुखिया पर बोल दो क्या कंपनी है भाई क्या की सोच रहे क्या कंपनी है पूरे क्या बना रहे खुला खुला बोल रहा मैं क्या है उधर रुका रात में कल फोन भी करो रहो ना आज किसी को लेके आया था ना वो छुट्टिया
फायदा उठाएंगे, पूरे फायदा उठाएंगे बोल के एट टू जेड। क्या बोलते हैं कुत्ता जान मरा उसका जान दे। एक महीना रह रहा हूँ उधर, एक महीना आने से पहले मैं निकल जाता। पैसा दिया जा तुम्हारा नाइजर भाई अंपायर की। नहीं दिया, अभी बोल रहा जारविन जी से बात करो, बात करना कहते। मैं बोला माँ की चूत, तू बोला मेरे को तुम उनसे मैं कहीं को फोन बात कर तो मैं मुझे लगता भाई दिल पे नहीं लगता। क्या सैलरी में करेगा लौड़ा? बोलेगा कि तुम्हारा सैलरी पिछली है खेल के फोर्थ नाइट मैच को रहता Thank you.
Thank you.
Thank you.
గాలి రాకుండా పోయి మనం జాగ్రత్త ఉండాలి కదా. Thank you.
ಹೇಳ್ತಾರೆ.